24 ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಅನುಪಾಲ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷಾ ಸುಧಾರಣೆಗಾಗಿ ರಾತ್ರಿ ಶಾಲೆ ಆರಂಭಗೊಂಡಿದೆ. ಅನುಪಾಲ ಸರ್ಕಾರಿ ಪ್ರೌಢಶಾಲೆ ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶ ಉತ್ತಮಗೊಳಿಸಲು ಶಿಕ್ಷಕರು ಹಾಗಲು ಇರುಳು ಶ್ರಮಿಸುತ್ತಿದ್ದಾರೆ. ಶಾಲಾ ಎಸ್ಟಿಎಂಸಿ ಕಾಳಜಿ ಗಮನಿಸಿದ ಪೋಷಕರು ತಮ್ಮ ಮಕ್ಕಳನ್ನ ದಿನನಿತ್ಯ ಶಾಲೆಗೆ ಕಳಿಸುತ್ತಿರುವುದು ವಿಶೇಷವಾಗಿದೆ. ಅದನ್ನ ಆಧಾರವಾಗಿ ಇರಿಸಿಕೊಂಡು ಒಂದು ಸಮಸ್ಯೆ ಇರುತ್ತೆ. ನಾನು ಒಂದು ಶ್ರೇಣಿಯನ್ನು ಬರೆಯಿರಿ, 3, 7, 11, 14, 15ನೇ ಪದ ಖಂಡ ವಸ್ತು ಪದಗಳು. ಸೊ ಇವುಗಳನ್ನು ಆಧಾರವಾಗಿ ಇಟ್ಕೋಬೇಕಂತ ಹೇಳಿ. ಸೊ ಇಲ್ಲಿ 15ನೇ ಪದ ಅಂತ ಐತಿ. ಎಂಟನೇ ಪದವನ್ನು ಕಂಡುಹಿಡಿತಕ್ಕಂಥ ಸೂತ್ರ ನಿಮಗೆಲ್ಲರಿಗೆ ಗೊತ್ತದೆ, ಹೌದು? ಸೊ ಯಾರು ಹೇಳ್ತೀರಿ? ಇದಕ್ಕೊಂದು ಸೂತ್ರ ಅದ, 8-7. ಸೊ ಎರಡನೇ ಪದ ಮತ್ತು ಮೊದಲನೇ ಪದಗಳ ವ್ಯತ್ಯಾಸ ಪದ ಯಾವುದದ? 7 ಮೈನಸ್ ಮೊದಲನೇ ಪದ ಯಾವುದದ? ಸಾಮಾನ್ಯವಾಗಿ ಎಷ್ಟನೇ ಪದ ಕಂಡುಹಿಡಿಯಲು ಹದಿನೈದನೇ ಪದವನ್ನು ಕಂಡುಹಿಡಿಯಲಿಕ್ಕೆ ಹೇಳ್ಯಾರ. ಸೊ ದೇರ್ಫೋರ್ ಸೂತ್ರದ ಪ್ರಕಾರ A15 = ಬೆಲೆಗಳನ್ನು ಏನ್ ಮಾಡ್ರಿ ಹಾಕಿ. ಸೊ ಎ ಅಂದ್ರೆ 3, ಪ್ಲಸ್ ಪ್ರತಿದಿನ ಶಾಲಾ ಅವಧಿ ಮುಗಿದ ನಂತರ ನಾವು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ತರಗತಿಗಳನ್ನು ತೆಗೆದುಕೊಳ್ಳುತ್ತೇವೆ. ಇದಕ್ಕೆ ಪೋಷಕರ ಒಪ್ಪಿಗೆ ಕೂಡ ಇದೆ. ಶಾಲಾಭಿವೃದ್ಧಿ ಹಾಗೂ ಪೋಷಕರ ಜೊತೆ ಚರ್ಚಿಸಿ ಈ ನಿರ್ಧಾರ ತೆಗೆದುಕೊಂಡೆವು. ಪೋಷಕರ ಒಪ್ಪಿಗೆ ಇರುವುದು ನನಗೆ ಖುಷಿ ಎನ್ನುತ್ತಾರೆ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಎಎನ್ ಪೋಲೇಶಿ ಅವರು. ಕಳೆದ ವರ್ಷ ನಮ್ಮ ಶಾಲೆಗೆ ಶೇಕಡಾ 100ರಷ್ಟು ಫಲಿತಾಂಶ ಬಂದಿದ್ದು ಈ ವರ್ಷ ಅದನ್ನು ಕಾಪಾಡಬೇಕು. ಅದಕ್ಕಾಗಿ ಸಂಜೆ 6 ಗಂಟೆಯಿಂದ 10 ಗಂಟೆವರೆಗೆ ಎಸ್ಎಸ್ಎಲ್ಸಿ ಮಕ್ಕಳಿಗೆ ತರಗತಿಗಳನ್ನು ತೆಗೆದುಕೊಳ್ಳುತ್ತೇವೆ ಎಂದು ಗಣಿತ ವಿಷಯ ಶಿಕ್ಷಕ ನಾಗರಾಜರವರು ಹೇಳಿದರು. ಜಾವಿದ್ ಮುಜಾವರ್, TV24. ತಾಜಾ ಸುದ್ದಿಗಾಗಿ TV24 ನ್ಯೂಸ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.